ಹಲೋ ವೀಕ್ಷಕರೇ, ವಿದೇಶಿ ಬ್ರ್ಯಾಂಡ್ಗಳಿಗೆ ಟಕ್ಕರ್ ನೀಡುವಂತಹ ನಮ್ಮ ಭಾರತದ ಬ್ರ್ಯಾಂಡ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಈ ಜಗತ್ತಿನಲ್ಲಿ ಕೋಟ್ಯಾಂತರ ರೀತಿಯ ಬ್ರ್ಯಾಂಡೆಡ್ ವಸ್ತುಗಳಿವೆ. ಅದರಲ್ಲಿ ನೂರಾರು ಬ್ರ್ಯಾಂಡ್ಗಳು ತುಂಬಾನೇ ಹೆಸರುವಾಸಿಯಾಗಿವೆ. ಆ ಬ್ರ್ಯಾಂಡ್ಗಳನ್ನು ಜನರು ತುಂಬಾ ಇಷ್ಟಪಡುತ್ತಾರೆ. ತನ್ನದೇ ಆದ ಕ್ವಾಲಿಟಿ ಮತ್ತು ಬ್ರ್ಯಾಂಡ್ ನೇಮ್ ಅನ್ನು ಮಾರುಕಟ್ಟೆಯಲ್ಲಿ ಪಡೆದು ಜನರ ಮನಸ್ಸನ್ನು ಸೆಳೆಯುತ್ತಿವೆ. ಈ ಬ್ರ್ಯಾಂಡ್ಗಳನ್ನು ಕೊಳ್ಳುವುದು ಉಪಯೋಗಿಸುವುದೇ ಒಂದು ಕ್ರೇಜ್ ಅಂತ ಜನ ಭಾವಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಜನ ಹೆಚ್ಚಿನದಾಗಿ ಬ್ರ್ಯಾಂಡೆಡ್ ವಸ್ತುಗಳನ್ನೇ ಉಪಯೋಗ ಮಾಡುತ್ತಾರೆ. ಆದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಈ ಬ್ರ್ಯಾಂಡೆಡ್ ವಸ್ತುಗಳು ಹೆಚ್ಚಾಗಿ ವಿದೇಶಿ ಕಂಪನಿಗಳದ್ದು ಅಂತ. ಕೆಲವರಂತೂ ವಿದೇಶಿ ಕಂಪನಿಗಳನ್ನು ದೊಡ್ಡ ಬ್ರ್ಯಾಂಡ್ ಅನ್ಕೋತಾರೆ. ನಿಮಗೆ ಗೊತ್ತಿರಲೇಬೇಕಾದ ನಿಜವಾದ ಸತ್ಯ ಅಂದರೆ, ಈ ವಿದೇಶಿ ಬ್ರ್ಯಾಂಡ್ಗಳಿಗೆ ಸೆಡ್ಡು ಹೊಡೆಯುವ ಬ್ರ್ಯಾಂಡ್ಗಳು ನಮ್ಮ ದೇಶದಲ್ಲಿವೆ. ನಾವು ಇವತ್ತು ಆ ಬ್ರ್ಯಾಂಡ್ಗಳ ಬಗ್ಗೆ ಸಣ್ಣ ಮಾಹಿತಿಗಳನ್ನು ನೋಡೋಣ. ಬನ್ನಿ, ಈ ವಿಡಿಯೋ ತುಂಬಾನೇ ಇಂಟರೆಸ್ಟಿಂಗ್ ಆಗಿದೆ. ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಟಾಟಾ, ಟಾಟಾ ಗ್ರೂಪ್ ಈ ಹೆಸರನ್ನು ಕೇಳದವರು ಯಾರಿದ್ದಾರೆ ಹೇಳಿ? ಪ್ರತಿಯೊಬ್ಬ ಭಾರತೀಯನಿಗೂ ಈ ಕಂಪನಿಯ ಬಗ್ಗೆ ಗೊತ್ತಿದೆ. ಈ ಕಂಪನಿಯನ್ನು 1968 ಜಮ್ಶೆಡ್ಜಿ ಟಾಟಾರವರು ಪ್ರಾರಂಭ ಮಾಡ್ತಾರೆ. ಈ ಕಂಪನಿ ಇಂದು ಭಾರತದ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಚಾಪು ಮೂಡಿಸಿದೆ. ಟಾಟಾ ಬಳಿ ಕೆಮಿಕಲ್ ಕಂಪನಿ ಇದೆ, ಐಟಿ ಕಂಪನಿ ಇದೆ, ಆಟೋಮೊಬೈಲ್ ಕಂಪನಿ ಇದೆ, ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ಟಾಟಾ ಹೆಸರಿದೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲೂ ಕೂಡ ಟಾಟಾ ಇದೆ, ಸ್ಟೀಲ್ ಕ್ಷೇತ್ರದಲ್ಲೂ ಕೂಡ ಟಾಟಾ ಬ್ರ್ಯಾಂಡ್ ಇದೆ. ಭಾರತದ ಈ ಕಂಪನಿ ವಿದೇಶದಲ್ಲೂ ಸದ್ದು ಮಾಡಿ ವಿದೇಶಿಯರ ಹೃದಯವನ್ನು ಕೂಡ ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದೆ. ಜಗತ್ತಿನ ಮೂಲೆ ಮೂಲೆಯಲ್ಲೂ ಇವತ್ತು ಟಾಟಾ ಕಂಪನಿ ಇದೆ. ಇವತ್ತು ಟಾಟಾ ಕಂಪನಿಯಲ್ಲಿ 8 ಲಕ್ಷಕ್ಕೂ ಅಧಿಕ ಜನ ಉದ್ಯೋಗಿಗಳಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಟಾಟಾ ಕಂಪನಿ ಎಷ್ಟು ಗಳಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ದಾನ ಕೂಡ ಮಾಡುತ್ತೆ, ಸಮಾಜ ಸೇವೆ ಮಾಡುತ್ತೆ. ಟಾಟಾ ಕಂಪನಿ ನಮ್ಮ ಭಾರತದ್ದು ಎಂಬ ಹೆಮ್ಮೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಇದೆ. ಇದಕ್ಕಿಂತ ದೊಡ್ಡ ಬ್ರ್ಯಾಂಡ್ ಬೇಕಾ ಹೇಳಿ? ಪೀಟರ್ ಇಂಗ್ಲೆಂಡ್ ಈ ಹೆಸರು ಕೇಳಿದ್ರೆ ಸುಮಾರು ಜನಕ್ಕೆ ಇದೊಂದು ಇಂಗ್ಲೆಂಡ್ ಕಂಪನಿ ಎಂದು ಅನ್ನಿಸಿರಬಹುದು. ಹಾಗೆ ಏನಾದ್ರೂ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಇದು ಈಗ ನಮ್ಮ ಭಾರತದ ಕಂಪನಿ. ಈ ಕಂಪನಿ ಸ್ಥಾಪನೆಯಾಗಿದ್ದು ಇಂಗ್ಲೆಂಡ್ನಲ್ಲಿ, ಆದರೂ ಕೂಡ ಈಗ ನಮ್ಮ ಭಾರತದ ಕೈಯಲ್ಲಿದೆ. ಆರಂಭದಲ್ಲಿ ಈ ಕಂಪನಿಯು ಬ್ರಿಟಿಷರಿಗೆ ಬಟ್ಟೆ ರೆಡಿ ಮಾಡಿ ಕೊಡ್ತಾ ಇತ್ತು. ಈ ಕಂಪನಿಯನ್ನು ಆದಿತ್ಯ ಬಿರ್ಲಾ ಗ್ರೂಪ್ನ ಮಧುರಾ ಗಾರ್ಮೆಂಟ್ಸ್ ಖರೀದಿ ಮಾಡುತ್ತೆ. ಇದು ಫ್ಯಾಷನ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ ಬ್ರ್ಯಾಂಡ್ ಆಗಿ ಉಳಿದಿದೆ. ಈ ಬ್ರ್ಯಾಂಡ್ನ ಎಲ್ಲಾ ಬಟ್ಟೆಗಳನ್ನು ಭಾರತದಲ್ಲೇ ರೆಡಿ ಮಾಡಲಾಗುತ್ತೆ. ವಿಶ್ವದಲ್ಲಿ 370 ಹೆಚ್ಚು ನಗರಗಳಲ್ಲಿ ಪೀಟರ್ ಇಂಗ್ಲೆಂಡ್ನ ಶೋರೂಮ್ ಇದೆ. ಮುಂದಿನ ಬ್ರ್ಯಾಂಡ್ಗಳನ್ನು ನೋಡೋಣ. ಅದಕ್ಕೂ ಮುನ್ನ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಜಾಗ್ವಾರ್, ನಮ್ಮಲ್ಲಿ ತುಂಬಾ ಜನಕ್ಕೆ ಇದು ಭಾರತದ ಕಂಪನಿ ಅನ್ನೋದು ಗೊತ್ತಿಲ್ಲ, ಇದು ವಿದೇಶಿ ಕಂಪನಿ ಎಂದು ಇಲ್ಲಿವರೆಗೂ ನೀವು ಕೂಡ ಅನ್ಕೊಂಡಿರಬಹುದು. ನಿಮಗೆ ಗೊತ್ತಿರಲೇಬೇಕಾದ ವಿಚಾರ ಅಂದ್ರೆ 2008 ಜಾಗ್ವಾರ್ ಕಂಪನಿಯನ್ನು ಭಾರತದ ಟಾಟಾ ಮೋಟಾರ್ಸ್ ಕಂಪನಿಯು ಖರೀದಿ ಮಾಡಿದೆ. ಇದಕ್ಕೂ ಮುನ್ನ ಜಾಗ್ವಾರ್ ಕಂಪನಿಯು ಫೋರ್ಡ್ ಕಂಪನಿಯ ಅಧೀನದಲ್ಲಿತ್ತು. ಇದು ಈಗ ಪರಿಶುದ್ಧ ಭಾರತೀಯ ಕಂಪನಿ. ಕಾರ್ ಕ್ಷೇತ್ರದ ಈ ದಿಗ್ಗಜ ಕಂಪನಿ ಈಗ ಭಾರತದ್ದು. ಜಗತ್ತಿನ ಪ್ರತಿಯೊಂದು ದೇಶದಲ್ಲೂ ಈಗ ಈ ಕಾರ್ ಮಾರಾಟವಾಗ್ತಿದೆ. MRF ಈ ಕಂಪನಿಯ ಹೆಸರು ನಿಮಗೆಲ್ಲ ಗೊತ್ತಿರಬಹುದು, ಇದು ಕೂಡ ನಮ್ಮ ಭಾರತದ ಕಂಪನಿ. ಟೈರ್ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಬಹುದೊಡ್ಡ ಕಂಪನಿ ಇದು. MRF ನ ಫುಲ್ ಫಾರ್ಮ್ ಏನು ಎಂದು ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. MRF ಅಂದ್ರೆ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಅಂತ ಅರ್ಥ. ಇದನ್ನು ಚೆನ್ನೈನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆರಂಭದಲ್ಲಿ ಈ ಕಂಪನಿಯು ಬಲೂನ್ಗಳನ್ನು ತಯಾರು ಮಾಡ್ತಾ ಇತ್ತು. ನಂತರ ರಬ್ಬರ್ ವಸ್ತುಗಳನ್ನು ರೆಡಿ ಮಾಡಲು ಶುರು ಮಾಡುತ್ತೆ. ಈಗ ಟೈರ್ ಕ್ಷೇತ್ರದಲ್ಲಿ MRF ಚಕ್ರವರ್ತಿಯಂತೆ ಮೆರೆಯುತ್ತಿದೆ. ವಿದೇಶಿ ಕಂಪನಿಗಳಿಗೆ ಟಕ್ಕರ್ ನೀಡುವಂತಹ ಇನ್ನು ಬಹುತೇಕ ಬ್ರ್ಯಾಂಡ್ಗಳು ನಮ್ಮ ಭಾರತದಲ್ಲಿವೆ. ಅವುಗಳ ಬಗ್ಗೆ ಹೆಚ್ಚು ತಿಳಿಯಲು ನೀವು ಬಯಸುತ್ತಿದ್ದರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದೀರಾ ಎಂದು ತಿಳಿಯುವ ಬಯಕೆ ನನ್ನದು. ಆದ್ದರಿಂದ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟವಾಯಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಈ ವಿಡಿಯೋವನ್ನು ನನ್ನ ಎಲ್ಲಾ ಪ್ರೀತಿಯ ಕನ್ನಡಿಗರಿಗೆ ಆದಷ್ಟು ಶೇರ್ ಮಾಡುವ ಮೂಲಕ ಹೆಚ್ಚಿನ ಸಪೋರ್ಟ್ ನೀಡಿ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮಾಹಿತಿಗಳನ್ನು ತಿಳಿದುಕೊಂಡು ನಮ್ಮ ಭಾರತದ ಬ್ರ್ಯಾಂಡ್ ಎಂಬ ಹೆಮ್ಮೆಯನ್ನು ನಿಮ್ಮ ಮನದಾಳದಲ್ಲಿ ಸ್ಮರಿಸಿರುವ ಎಲ್ಲಾ ನನ್ನ ಸಹೃದಯ ಪ್ರೀತಿಯ ವೀಕ್ಷಕರಿಗೂ ನನ್ನ ಧನ್ಯವಾದಗಳು।